ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅರುಣಾ ಮೇಕ್ ಕನ್ನಡ ಲವ್ಸ್. ಸೊ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಸಿಹಿ ತಿನ್ನಿ, ಸಿಹಿ ಮಾತಾಡಿ, ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅಂತ ಹೇಳ್ತೀನಿ. ಸೊ ಎಲ್ಲ ಹಬ್ಬ ಜೋರಾಗಿ ಮಾಡ್ಕೊತಿದ್ರು ಅನಿಸುತ್ತೆ. ಸೊ ನಾಳೆ ಹಬ್ಬ, ಇವತ್ತು ನಾನು ವಿಶ್ ಮಾಡ್ತಾ ಇದ್ದೀನಿ. ಸೊ ನಾನು ಸೆಕೆಂಡು ನಿಮಗೆ ಗಿವ್ ಅವೇ ವಿನ್ನರ್ನ ಅನೌನ್ಸ್ ಮಾಡ್ತೀನಿ ಅಂತ ಹೇಳಿದ್ದೆ, ಸ್ವಲ್ಪ ಲೇಟ್ ಆಯಿತು. ಸೊ ಹಬ್ಬಕ್ಕೆ ಅದಕ್ಕೂ ಸ್ವಲ್ಪ ಮಾಡೋಣ ಅಂದ್ಬಿಟ್ಟು ಅಂದರೆ ಅದೇ ರೆಡಿಯಾಗಿ ಮಾಡ್ತಾ ಇದ್ದೀನಿ. ತುಂಬ ದಿವಸ ಮಾಡ್ಬೇಕು ಅನ್ಕೋತೀನಿ, ಏನೋ ಒಂದು ಪ್ರಾಬ್ಲಮ್ ಬಂದ್ಬಿಟ್ಟು ಸುಮ್ಮನೆ ಆಗ್ತಿದೆ. ಸೊ ಫೈನಲಿ ಇವತ್ತಂತೂ ಅನೌನ್ಸ್ ಮಾಡೋಣ ಅಂತಿದ್ದೀನಿ. ನಾನು ಇದು ಚಿಟ್ಟಾಕಿ ಮಾಡೋಣ ಅಂತ, ಚಿಟ್ಟೆತ್ಬಿಟ್ಟು ತೆಗಿಯೋಣ ಅಂತಂದರೆ ತುಂಬ ಜನ ಏನು ಕಮೆಂಟ್ಸ್ ಮಾಡ್ತಿದ್ರೆ ಅಷ್ಟೊಂದು ಜನ ಪಾರ್ಟಿಸಿಪೇಟ್ ಮಾಡಿಲ್ಲ. ಸೊ ಸ್ವಲ್ಪ ಜನನೇ ಮಾಡಿದ್ದು, ಅವರಲ್ಲಿ ನಾನು ಒಂದು 3 ಜನನ ನಾನೇ ಸೆಲೆಕ್ಟ್ ಮಾಡಿದ್ದೀನಿ. ಯಾಕಂದರೆ ಅವರು ಮೊದಲಿಂದ ನೋಡ್ತಿದ್ರು, ಮತ್ತು ಗಿವ್ ಅವೇ ಕಂಟೆಸ್ಟ್ ಮಾಡಿದಾಗಲೂ ಅವರು ನಂದು ಲೈಕ್ ಮಾಡ್ತಿದ್ರು, ಮತ್ತು ಶೇರ್ ಮಾಡೋರೆ, ಮತ್ತು ಕಮೆಂಟ್ಸು ಮಾಡಿದ್ದಾರೆ. ಹಂಗೆ ನಂದು ಗಿವ್ ಅವೇ ಆನ್ ಆಗೋದ ತಕ್ಷಣ ಸುಮ್ಮನೆ ಆಗಿಲ್ಲ, ಅದು ಹಂಗೆ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಸೊ ನಾನೇನು ಮಾಡ್ತಿದ್ದೆ, ಆ 3 ಜನನ ನಾನು ಸೆಲೆಕ್ಟ್ ಮಾಡಿದ್ದೀನಿ. ಯಾರ್ಯಾರು ಬಂದಿಲ್ವೋ ಅವ್ರು ಬೇಜಾರಾಗಬೇಡಿ. ಸೊ ನೆಕ್ಸ್ಟ್ ಮತ್ತೆ ಗಿವ್ ಅವೇ ಮಾಡಿದಾಗ ನಿಮ್ಮನ್ನು ಸೆಲೆಕ್ಟ್ ಮಾಡ್ತೀನಿ. ಸೊ ನನ್ನ ಚಾನೆಲ್ನ ನೋಡ್ತಾ ಇದ್ದೀವಿ, ಆಗ ಕಮೆಂಟ್ಸ್ ಮಾಡ್ತಾ ಇದ್ದೀವಿ. ಸೊ ಅದು ನನಗೆ ನೀವು ಇದು ರೆಕಗ್ನೈಸ್ ಮಾಡೋದೆ, ನಿಮ್ಮ ಗೊತ್ತಾಗುತ್ತೆ ನನಗೆ ಐಡೆಂಟಿಫೈ ಮಾಡೋಕ್ಕೆ. ಯಾವಾಗಲೋ ಮಾಡಿಬಿಟ್ರೆ ನನಗೆ, ಸೊ ಇವತ್ತು ನಾನು ಗಿವ್ ಅವೇ ಮಾಡಿದ್ದಕ್ಕೆ ಮಾತ್ರ ನೀವು ಮಾಡ್ತಿದ್ದೀರಾ ಅಂತ ನನ್ನ ಮೈಂಡಿಗೆ ಬರಬಾರ್ದಲ್ಲ. ಸೊ ಮಧ್ಯೆ ಮಧ್ಯೆ ಯಾವಾಗಾದರೂ ವಾರಕ್ಕೊಂದು ಯಾವ ಇವಾಗ 4-5 ವೀಡಿಯೋ ಹಾಕಿದಾಗ ಒಂದು ವೀಡಿಯೋಗಾದ್ರೂ ಕಮೆಂಟ್ ಮಾಡಿ, ಸೊ ದಟ್ ನೀವು ನನಗೆ ಗೊತ್ತಾಗ್ತಿರ್ತೀರಾ. ಅದಕ್ಕೆ ಕಮೆಂಟ್ ಮಾಡಿ ಅಂತ ಹೇಳೋದೇ ನಾನು ನಿಮ್ಮನ್ನು ಅಂದರೆ ಗೊತ್ತಾಗಲಿ, ನಿಮ್ಮ ನೇಮ್ ಗೊತ್ತಾಗಲಿ, ನಿಮ್ಮ ಪರಿಚಯ ಆಗಲಿ ಅಂತ. ಸೊ ಆ 3 ಜನ ಸೆಲೆಕ್ಟ್ ಮಾಡಿದ್ದೀನಿ, ಬೇರೆಯವ್ರು ಬೇಜಾರು ಮಾಡ್ಕೋಬೇಡಿ ಅಂತ ಹೇಳ್ತೀನಿ. ಸೊ ಅವರಿಗೆ ಫಸ್ಟ್ ವಿನ್ ಅದು ಯಾರು ಅಂತಂದರೆ ಕಮಲಗಿರಿ ಅಂತ ಒಬ್ಬರಿದ್ದಾರೆ, ನಾನು ಮಾಲಾ ಅಂತೀನಿ, ಅವ್ರನ್ನ ಸೆಲೆಕ್ಟ್ ಮಾಡಿದ್ದೀನಿ. ಅವರು ಬಂದ್ಬಿಟ್ಟು ನಾನು ಎಲ್ಲ ಅಮೆಝಾನಲ್ಲೇ ತರಿಸಿದ್ದೀನಿ ಎಲ್ಲನೂ. ಸೊ ಅವ್ರಿಗೆ ಈ ಗಣೇಶ ಕೊಡೋಣ ಅಂತ, ಹೇಗಿದೆ ಅಂತ ನಂಗೆ ಕಮೆಂಟ್ಸಲ್ಲಿ ಹೇಳಿ. ಫಸ್ಟ್ ವಿನ್ನರ್ಗೆ ಇದು ಕೊಡ್ತಿದ್ದೀನಿ. ನಾನು ಮಾಲಾ ಅಂತೀನಿ, ಅವರು ಕಮಲಗಿರಿ ಮಾಲಾ ಅಂತ ಇದ್ದಾರೆ, ಕಮಲಗಿರಿ ಅಂತ ಇದೆ ಶೆಟ್ಟಿ. ಸೊ ಅವ್ರಿಗೆ ಇದು ಅಂದರೆ ವಾಲ್ ಹ್ಯಾಂಗಿಂಗ್ಸು, ಇಲ್ಲಿಂದೆ ಉಕ್ಕು ಈ ಥರ ಇದೆ, ನಾವು ಪೇಸ್ಟ್ ಮಾಡ್ತೀವಲ್ಲ ಹಿಂಗೆ, ಈ ಥರ ಉಕ್ಕಿರೋ ಅಂಥದನ್ನ ನಾವು ತಗೋಬೇಕಾಗುತ್ತೆ ಇದನ್ನ ಇದು ಮಾಡೋಕ್ಕೆ. ಸೊ ಇದನ್ನು ಕೊಡ್ತಿದ್ದೀನಿ, ಇಷ್ಟ ಆಗುತ್ತೆ ಅಂದ್ಕೊತೀನಿ. ಸೊ ಹೇಗಿದೆ ಅಂತ ನನಗೆ ಕಮೆಂಟ್ಸಲ್ಲಿ ಹೇಳಿ. ಫಸ್ಟ್ ವಿನ್ನರ್ಗೆ ಇದು. ಸೆಕೆಂಡ್ ಬಂದ್ಬಿಟ್ಟು ಗೌರಿ ರಮೇಶ್ ಅಂತ, ಅವರು ಅಷ್ಟೇ ಹೋದ ಸತಿ ತುಂಬ ಅವರು ಹೋದ ಸತಿ ಗಿವ್ ಅವೇ ಮಾಡಿದಾಗಲೂ ಪಾರ್ಟಿಸಿಪೇಟ್ ಮಾಡಿದ್ದು, ಲಾಸ್ಟ್ ಎಂಡಲ್ಲಿ ಅವರು ಸ್ಕಿಪ್ ಆಗಿಬಿಟ್ಟಿದ್ರು. ಸೊ ನಾನು ಸೆಲೆಕ್ಟ್ ಮಾಡೋಕ್ಕಾಗಲಿಲ್ಲ. ಸೊ ಈ ಸತಿ ಫಸ್ಟಿಂದ ಲಾಸ್ಟ್ ತನಕ ಅವರು ನಂಗೆ ವೀಡಿಯೋಸ್ ಲೈಕ್ ಮಾಡೋರೆ, ವೀಡಿಯೋಸ್ ನೋಡಿದ್ದಾರೆ, ಕಮೆಂಟ್ಸ್ ಎಲ್ಲ ಮಾಡಿದ್ದು, ಪಾರ್ಟಿಸಿಪೇಟ್ ಮಾಡಿದ್ದು ಎಲ್ಲ ವೀಡಿಯೋಸಿಗೂ. ಸೊ ಅದಕ್ಕೆ ಅವ್ರಿಗೆ ಸೆಕೆಂಡ್ ಸೆಲೆಕ್ಟ್ ಮಾಡಿದ್ದೀನಿ. ಅವ್ರಿಗೂ ಅಷ್ಟೇ, ಅದೆಲ್ಲ ಅಮೆಝಾನಿಂದ ತರಿಸಿದ್ರೆ ನೋಡಿ, ಅವ್ರದ್ದು ಗಣೇಶ ಅದೇನೆ ನೋಡಿ ಈ ಥರದ್ದು. ಇವ್ರದ್ದು ಸೆಕೆಂಡ್ ವಿನ್ನರ್ಗೆ ಇದು ಅದೇ ಥರ ಓಕೆ ಇದೆ ನೋಡಿ. ಎಲ್ಲ ಸಂಕ್ರಾಂತಿ ಒಳ್ಳೇದಾಗಲಿ ಅಂತ ಇದು ವಾಲ್ಪೇಪರ್ಸ್ ಕೊಡ್ತಿದ್ದೀನಿ. ನೆಕ್ಸ್ಟ್ ಟೈಮು ಕಿಚನ್ ಐಟಮ್ಸ್ ಕೊಡೋಣ ಅಂತ ಇದು ಮಾಡಿದ್ದೀನಿ. ಸೊ ಸೆಕೆಂಡ್ ವಿನ್ನರ್ಗೆ ಅದು. ಥರ್ಡ್ ವಿನ್ನರ್ ಬಂದ್ಬಿಟ್ಟು ನಾನು ಒಂದು ವಾಲ್ಪೇಪರ್ ಹಾಕಿದ್ದೀನಿ ನೋಡಿ, ಲವ್ ಲಾಫ್, ಇನ್ನೊಂದು ಬಟ್ ಲೀವ್ ಲವ್ ಲಾಫ್ ಅಂತ ಒಂದಿದೆಯಲ್ಲ ಅದು, ಇದು ಇನ್ನು ಬಿಚ್ಚಿಲ್ಲ ಅದು. ಸೊ ಇದು ಬಂದ್ಬಿಟ್ಟು ಬಸವರಾಜ್ ಮುಟ್ಟಿ ಅಂತ ಇದ್ದಾರಲ್ಲ, ಅವ್ರ ಹೆಸರು ಕಾವ್ಯ ಅಂತ. ಸೊ ಅವ್ರಿಗೆ ಥರ್ಡ್ ಅಂದರೆ ಥರ್ಡ್ ಪ್ರೈಸು, ಥರ್ಡ್ ವಿನ್ನರ್ ಆಗಿ ಸೆಲೆಕ್ಟ್ ಮಾಡಿದ್ದೀನಿ. ಸೊ ಇದು ಪಿಕ್ಚರ್ ನಾನು ಇದು ಅಂದರೆ ಪಿಕ್ಚರಲ್ಲಿ ಹಾಕ್ತೀನಿ ನೋಡಿ. ಇದಂತ ನಂಗೆ ತುಂಬ ಇಷ್ಟ ಆಯಿತು, ನನಗೆ ಅಂತ ತೆಗೆಸ್ಕೊಂಡಿದ್ದೆ. ಸೊ ಎರಡು ಆಗಲೇ ಒಂದು ಹಾಕಿದ್ದೀನಲ್ಲ, ಇನ್ನೊಂದು ಇನ್ನೇನಕ್ಕೆ ಅಂದ್ಬಿಟ್ಟು ನಾನು ಸುಮ್ಮನೆ ಆಗಿಬಿಟ್ಟೆ. ನಾನು ಇದು ಪೋಸ್ಟ್ ಇದೆ ನೋಡಿ, ತೋರಿಸ್ತೀನಿ ರೀ, ಸಣ್ಣದು ಬಿಟ್ಟಿಲ್ಲ ಇದು. ಇದು ಜೊತೆಗೆ ಒಂದು ಸಣ್ಣದು ಬಂದಿರುತ್ತೆ, ಅದನ್ನು ಯಾಕೆ ವೇಸ್ಟ್ ಮಾಡೋದು ಅಂದ್ಬಿಟ್ಟು ಇಲ್ಲಿ ಹಾಕಿದ್ದೀನಿ ನೋಡಿ. ಈ ಥರ ಲೀವ್ ಲೀವ್ ಎವ್ರಿ ಮೂಮೆಂಟ್, ಲಾಫ್ ಎವ್ರಿ ಡೇ, ಲವ್ ಬಿಹೈಂಡ್ ವರ್ಡ್ಸ್. ನಂಗೆ ಈ ವರ್ಡಿಂಗ್ಸ್ ತುಂಬ ಇಷ್ಟ ಆಯಿತು, ಅದಕ್ಕೆ ಒಂದು ಎಕ್ಸ್ಟ್ರಾ ತರಿಸಿಕೊಂಡಿದ್ದೆ. ಸೊ ನಾನು ಕಾವ್ಯ ಅವ್ರಿಗೆ ಕೊಡ್ತಾ ಇದ್ದೀನಿ, ಕಾವ್ಯವ್ರಿಗೂ ಎಲ್ಲ ಇಷ್ಟ ಆಗುತ್ತೆ ಅನ್ಕೊತಿದ್ದೀನಿ. ಸೊ ಅವ್ರಿಗೆ ಇದು ಇದು ನಮ್ಮ ಪಿಕ್ಚರು ಹಾಕ್ತೀನಿ ನೋಡಿ. ಸೊ ಎಲ್ಲ ಇಷ್ಟ ಅಂದರೆ ಇಷ್ಟು 3 ಜನ ಸೆಲೆಕ್ಟ್ ಮಾಡಿದ್ದೀನಿ, ಮತ್ತೆ ಮಾಡ್ತಿರ್ತೀನಿ ಇನ್ನೂ ಮುಂದೆ ಮುಂದೆ ಮಾಡಿದಾಗ ಬೇರೆಯವ್ರನ್ನು ಸೆಲೆಕ್ಟ್ ಮಾಡ್ತಿರ್ತೀನಿ. ಸೊ ಎಲ್ಲ ಪಾರ್ಟಿಸಿಪೇಟ್ ಮಾಡಿ, ಮಧ್ಯೆ ಮಧ್ಯೆ ಕಮೆಂಟ್ಸ್ ಕೊಡಿ, ಸೊ ದಟ್ ನನಗೆ ಗೊತ್ತಾಗ್ತಿದೆ ನೀವು ಅಂತ. ಇಷ್ಟು ಹೇಳ್ಬಿಟ್ಟು ನಾನು ಈ ವಿಡಿಯೋನ ಮುಗಿಸ್ತೀನಿ. ಮತ್ತೆ ಮತ್ತೊಮ್ಮೆ ಎಲ್ಲರಿಗೂ ಮಕರ ಸಂಕ್ರಾಂತಿ ಶುಭಾಶಯಗಳು. ಫ್ರೆಂಡ್ಸ್, ಮತ್ತೆ ಯಾರಾದರೂ ವಿಶ್ ಅಂದರೆ ಬರ್ಡೇ ವಿಶಸ್ ಆಗಲಿ, ವೆಡ್ಡಿಂಗ್ ಆನಿವರ್ಸರಿದಾಗಲಿ, ಯಾವುದಾದ್ರೂ ವಿಶ್ ಮಾಡಬೇಕು ಅಂದರೆ ನನಗೆ ಕಮೆಂಟ್ಸಲ್ಲಿ ಹೇಳಿ, ವಿಶ್ ಮಾಡ್ತೀನಿ. ಸೊ ಇವತ್ತು ನಾನು ಪರ್ಸ್ನಲ್ಲಾಗಿ ನಾನು ಒಂದು ವಿಶ್ ಮಾಡ್ತೀನಿ, ನನ್ನ ಮಗ ಅಂದರೆ ಅಕ್ಕನ ಮಗನ ಮನೋಜ್ ಅಂತ, ಮನೋಜ್ ಕುಮಾರ್, ಅವನದು ಇವತ್ತು ಬರ್ಡೇ. ಸೊ ಹ್ಯಾಪಿ ಬರ್ಡೇ, ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಮನೋಜ್, ಖುಷಿಯಾಗಿರು, ಸಂತೋಷವಾಗಿರು, ನಿನ್ನ ಗುರಿ ಸಾಧಿಸು ಅಂತ ಹೇಳಿಬಿಟ್ಟು ನಾನು ವಿಶ್ ಮಾಡ್ತಿದ್ದೀನಿ. ಹ್ಯಾಪಿ ಹ್ಯಾಪಿ ಬರ್ಡೇ, ಖುಷಿಯಾಗಿರು,
ಅಷ್ಟೇ ಫ್ರೆಂಡ್ಸ್. ಮತ್ತೆ ಯಾರ್ಯಾರು ನಾವು ಇನ್ನದು ಹೇಳಿದಿನೋ, ಮಾಲಾ, ಗೌರಿ ಆ್ಯಂಡ್ ಕಾವ್ಯ, ಇವೆಲ್ಲದೂ ನನ್ನ ಮೇಲ್ ಐ ಡಿಗೆ, ನನಗೆ ಮೇಲ್ ಐ ಡಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಆ ಮೇಲ್ ಐ ಡಿಗೆ ನಿಮ್ಮದು ಅಡ್ರೆಸ್ಸು ವಿತ್ ಫೋನ್ ನಂಬರ್ ನನಗೆ ಕಳಿಸಿ, ಸೊ ದಟ್ ನಾನು ಅದಕ್ಕೆ ಕೊರಿಯರ್ ಮಾಡೋಕ್ಕೆ ಈಸಿ ಆಗುತ್ತೆ. ನಿಮಗೆ ಒಂದು ವಾರದಲ್ಲಿ ನಾನು ಕೊರಿಯರ್ ಮಾಡಿಬಿಡ್ತೀನಿ ಟೈಮ್ ಸಿಕ್ಕಾಗ, ಯಾಕಂದರೆ ಇಬ್ಬರು ಮಕ್ಕಳಿದ್ದಾರೆ, ಸೊ ಅವ್ರನ್ನೆಲ್ಲ ಟೈಮ್ ನೋಡ್ಕೊಂಬಿಟ್ಟು ನಿಮ್ಗೊಂದು ವಾರದಲ್ಲಿ ನಾನು ಆದಷ್ಟು ಬೇಗ ನಿಮಗೆ ಕೊರಿಯರ್ ಮಾಡಿಬಿಡ್ತೀನಿ. ಎಲ್ಲ ಹಬ್ಬ ಚೆನ್ನಾಗಿ ಮಾಡ್ಕೊಳ್ಳಿ, ಸಂತೋಷವಾಗಿರಿ, ಸೇವ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ. ಇಷ್ಟೇ ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್ ಬಾಯ್.